ವಿಜಿ, ಆ ವಿಡಿಯೋನ ನೋಡಿದ್ರೆ ಅದೆಷ್ಟು ನೊಂದ್ಕೋತಾನೋ ಏನೋ. ಅವನು ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಡೆದ ವಿಷಯನೆಲ್ಲ ನಾನು ಅವನಿಗೆ ಫೋನ್ ಮಾಡಿ ಹೇಳಬೇಕು. ವಿಜಿ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಸಾರಿ, ಗೊತ್ತಾಗ್ಲಿಲ್ಲ, ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಮೊಬೈಲ್ ಕೊಡಿ. ನಾವು ಟೆನ್ಷನ್ ಅಲ್ಲಿ ಇದ್ದೀವಿ, ಮೊದ್ಲು ದುಡ್ಡು ಕೊಟ್ಟು ಆಮೇಲೆ ತಗೊಂಡೋಗು. ನೋಡಿ, ಮತ್ತೆ ಮತ್ತೆ ಕಾಲ್ ಬರ್ತಿದೆ, ತುಂಬಾ ಅರ್ಜೆಂಟ್ ಇದೆ, ಫೋನ್ ಕೊಡಿ. ಹೇಯ್, ಏನ್ ಅನ್ಕೊಂಡಿದ್ಯ? ಮೊದ್ಲು ನಮ್ ದುಡ್ಡು ಕೊಟ್ಬಿಟ್ಟು ಆಮೇಲೆ ಮೊಬೈಲ್ ತಗೊಂಡೋಗು. ನಿಮ್ಗೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ, ತುಂಬಾ ಅರ್ಜೆಂಟ್ ಇದೆ, ಫೋನ್ ಕೊಡಿ. ಇಲ್ಲ ಅಂದ್ರೆ ಏನೋ ಎದುರಿಸ್ತಾ ಇದೀಯ. ನಿಮ್ಮಂತರ್ನ ಬಹಳ ಜನ ನೋಡ್ಬಿಟ್ಟಿದ್ದೀನಿ ನಾನು. ಕಿರಿಕ್ ಮಾಡೋ ಬಿಟ್ಟು ಮೊದಲು ದುಡ್ಡು ಕೊಡು. ವಿಜಿ, ಕಾರಲ್ಲೇ ನನ್ನ ಮೊಬೈಲ್ ಇದೆ, ಹೋಗಿ ಅತ್ತೆ ಕಾಲ್ ಮಾಡಿ ಏನಾಯ್ತು ಅಂತ ವಿಚಾರಿಸಿ. ಹಲೋ ಗೀತಾ. ಗೀತಾ, ವಿಜಿ ಅಲ್ಲಮ್ಮ, ನಾನು ಫೋನ್ ಮಾಡ್ತಾ ಇದ್ದೀನಿ, ಅವ್ನು ರಿಸೀವ್ ಮಾಡ್ತಾ ಇಲ್ಲ. ಅಮ್ಮ, ನಾನಮ್ಮ ವಿಜಿ. ವಿಜಿ, ವಿಜಿ, ಸಾರಿ ಕಂದ, ಆ ವಿಡಿಯೋ ನೋಡ್ದ? ನನ್ನಿಂದ ದೊಡ್ಡ ತಪ್ಪಾಗೋಯ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೋಡು, ನೀನ್ ಬೇಜಾರು ಮಾಡ್ಕೋಬೇಡ. ಅಮ್ಮ, ಏನಾಯ್ತಮ್ಮ, ಯಾಕಾಗ ಮಾಡಿದ್ರೆ? ಅದೇನಾಯ್ತು ಅಂದ್ರೆ, ಅಮ್ಮ ನೀವೇನು ವರಿ ಮಾಡ್ಬೇಡಿ, ನನ್ನ ಮೊಬೈಲಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಫೋನ್ ಎತ್ತಕ್ಕಾಗ್ಲಿಲ್ಲ. ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿ ಇರ್ತೀನಿ. ಹಲೋ. ಹಲೋ ಮೇಡಮ್, ಎಷ್ಟು ಸಲ ಫೋನ್ ಮಾಡೋದು? ಯಾರು ಮಾತಾಡ್ತಿರೋದು ನೀವು? ಯಾರು ಬೇಕಿತ್ತು ನಿಮಗೆ? ಇಲ್ಲಿ ಪೇಷಂಟು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ನಿಜ ಹೇಳಿ, ಇದು ಸೂರ್ಯಪ್ರಕಾಶ್ ಅವ್ರ ಮನೆ ತಾನೆ? ಹಾಂ ಹೌದು, ಇದು ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಮನೆನೇ. ಏನಾಗಬೇಕಿತ್ತು ಹೇಳಿ. ಏನು ಮೇಡಮ್, ಎರಡು ಮೂರು ಸಲ ಕಾಲ್ ಮಾಡಿದಾಗಲೂ ಇಲ್ಲ ಇಲ್ಲ ಅಂತ ಹೇಳಿ, ಇವಾಗ ಅದೇ ಅವ್ರ ಮನೆ ಅಂತ ಹೇಳ್ತಿದ್ದೀರಾ? ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕಾಗಿತ್ತು. ಹೇಳಿ. ಚಂದ್ರಿಕಾ ಅವರು ನಿಮ್ಗೇನಾಗಬೇಕು? ಸುಧಾ, ಗಂಡ್ಮಗು ಆಯ್ತು ಅಂತ ಖುಷಿನಾ? ಚಂದ್ರಿಕಾ, ಚಂದ್ರಿಕಾ, ಹೆಣ್ಮಗು ಆದ್ರೇನು, ಗಂಡ್ಮಗು ಆದ್ರೇನು, ನನ್ನ ಮಡ್ಲಿಗೊಂದ್ ಮಗು ಬಂದಿದ್ಯಲ್ಲ, ಅದೇ ಖುಷಿ ನನಗೆ. ಚಂದ್ರಿಕಾ, ನಿನಗೆ ಯಾವ ಮಗು ಬೇಕು, ಹೆಣ್ಮಗುನ ಗಂಡ್ ಮಗುನ? ನಂದು ನಿನ್ ತರನೇ ಅಭಿಪ್ರಾಯ, ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆರೋಗ್ಯವಾಗಿದ್ರೆ ಸಾಕು. ಹಾ ಸುಧಾ, ನನ್ಗೇನಾದ್ರೂ ಹೆಣ್ಮಗು ಆದ್ರೆ ನಿನ್ ಮಗನಿಗೆ ತಂದ್ಕೋತೀಯ? ಏನು ಚಂದ್ರಿಕಾನ? ಹಾ, ಚಂದ್ರಿಕಾ ಬಗ್ಗೆ ನಿಮಗೆ ಹೇಗ್ ಗೊತ್ತು?
ಅವ್ರ ಹೇಗ್ ನಿಮಗ್ ಪರಿಚಯ? ಹೇಗ್ ಸಿಕ್ಕದ್ಲು? ಎಲ್ಲಿದ್ದಾಳ ಅವಳೀಗ? ಏನ್ ಮೇಡಮ್ ಹೀಗ್ ಹೇಳ್ತೀರಾ? ಅವ್ರು ಏನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದ್ ಸರಿ, ನೀವ್ ಚಂದ್ರಿಕಾ ಅವ್ರಿಗೆ ಏನಾಗ್ಬೇಕು? ಚಂದ್ರಿಕಾನ್ ಅತ್ತಿಗೆ ಸೂರ್ಯಪ್ರಕಾಶ್ ಅವರು ನಮ್ ಯಜಮಾನ್ರು, ಅವ್ರ ತಂಗಿನೇ ಚಂದ್ರಿಕಾ. ಹೇಳಿ, ಚಂದ್ರಿಕಾ ಬಗ್ಗೆ ನಿಮಗೆ ಹೇಗ್ ಗೊತ್ತು? ಎಲ್ಲಿದ್ದಾಳೆ ಅವಳು? ಹೇಗಿದ್ದಾಳೆ? ನೋಡಿ, ನಾವು ಸೆಂಟ್ರಲ್ ಜೈಲಿಂದ ಮಾತಾಡ್ತಾ ಇದ್ದೀವಿ. ಅವ್ರ ಹೆಲ್ತ್ ತುಂಬಾ ಹಾಳಾಗಿದೆ, ಕ್ರಿಟಿಕಲ್ ಕಂಡೀಷನ್ ಅಲ್ಲಿದೆ. ನೀವು ಸ್ವಲ್ಪ ಬೇಗ ಬರ್ಬೋದಾ? ಯಾಕೆ, ಅವಳಿಗೆ ಏನಾಯ್ತು? ಅವಳು ಹೇಗಿದ್ದಾಳೀಗ? ದಯವಿಟ್ಟು ಹೇಳಿ. ಚಂದ್ರಿಕಾ ಅವರು ಇವಾಗ ಸ್ವಲ್ಪ ಮುಂಚೆ ಜೈಲಲ್ಲಿ ಸೂಯಿಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ಅವರು ಸಾವು ನೋವಿನ ಮಧ್ಯೆ ಸಿಲ್ಕಿ ಒದ್ದಾಡ್ತಿದ್ದಾರೆ. ನೀವ್ ಈ ಕೂಡ್ಲೇ ಬರ್ಬೇಕಾಗತ್ತೆ. ಅಯ್ಯೋ ದೇವ್ರೆ, ನಾನ್ ಬರ್ತೀನಿ, ನಾನ್ ಈಗ್ಲೇ ಬರ್ತೀನಿ. ಅವಳಿಗೆ ಹೇಳಿ ಸುಧಾರಾಣಿ ಬರ್ತಿದ್ದಾಳೆ ಅಂತ ಹೇಳಿ. ಅವಳ ಫ್ರೆಂಡ್ ನಾನು, ಅವಳ ಫ್ರೆಂಡ್ ಸುಧಾರಾಣಿ ಬರ್ತಿದ್ದಾಳೆ ಅಂತ ಹೇಳಿ. ನಾನು ಈಗ್ಲೇ ಹೊರಡ್ತೀನಿ. ಅಯ್ಯೋ ದೇವ್ರೆ, ನಾನು ಹೋಗೋದೇನಾದ್ರೂ ಈಗ ಸಿತಾರಾ ಭಾನುಮತಿ ನೋಡಿದ್ರೆ ಖಂಡಿತ ನನಗೆ ಹೋಗಕ್ಕೆ ಬಿಡಲ್ಲ ಅವರು. ಏನು ಮಾಡಲಿ, ಅವ್ರ ಕಣ್ಣು ತಪ್ಪಿಸಿ ಹೋಗೋದೇ ಸರಿ. ಹಾಂ, ಹಾಗೆ ಮಾಡ್ತೀನಿ. ಅಣ್ಣ, ಆ ಚಂದ್ರಿಕಾ ಇನ್ನೂ ಬದುಕಿದ್ದಾಳೆ ಅಂದರೆ ನಾವು ಆಶ್ರಮದಲ್ಲಿ ಮಾಡಿರೋ ಸ್ಕ್ಯಾಮ್ ಬಗ್ಗೆ ಗೀತನ್ಗೋ ಇಲ್ಲ ವಿಜಿಗೋ ಗ್ಯಾರಂಟಿ ಹೇಳಿರ್ತಾಳೆ ಅಲ್ವಾ? ಹೇಳಿದ್ರು ತಂಗೆವ, ನಿನ್ನ ಮಗ ಆಗಲಿ ಆ ಗೀತ ಆಗಲಿ ಯಾಕೆ ನಮ್ಮಲ್ಲಿ ಆ ವಿಷಯದ ಬಗ್ಗೆ ಇನ್ನೂ ಪ್ರಸ್ತಾಪ ಮಾಡಿಲ್ಲ? ಏನೋ ಸಮಥಿಂಗ್ ವಿಷಯ ಇದೆಯಾ ತಂಗೆವ? ನಾವಿನ್ನೂ ಎಚ್ಚರ ತಪ್ಪಾಳು, ತುಂಬ ಎಚ್ಚರಿಕೆಯಿಂದ ಇರಬೇಕು ತಂಗೆ. ಏನಣ್ಣ ಇದು, ಒಂದು ಅಧ್ಯಾಯ ಮುಗಿಯೋದ್ರೊಳಗೆ ಇನ್ನೊಂದು ಪೀಕ್ಲಾಟ ಶುರುವಾಗಿ ಹೋಗುತ್ತೆ. ಅಲ್ಲ ತಂಗೆಮ್ಮ, ಒಂದು ವೇಳೆ ಅಲ್ಲ ಹಿಂಗಾಗಿರ್ಬೋದು ಅಂತಲ್ಲ, ಒಂದು ವೇಳೆ ಆಗಿರ್ಲೂ ಬಹುದು ಅಂತ ಒಂದು ಡೌಟಲ್ಲಿ ಹೇಳ್ತಿರೋದು ನಾನು. ಆ ಚಂದ್ರಿಕಾ ವಿಜಿನಾಗಲಿ ಗೀತಾನಾಗಲಿ ಭೇಟಿ ಆಗದೇ ಇದ್ದಿದ್ರೆ, ಈ ವಿಷಯ ಇದುವರೆಗೆ ಹೇಳದೇ ಇದ್ದಿದ್ರೆ ನಾವು ಸೇಫ್ ಅಲ್ವಾ? ಈ ವಿಷಯ ಈ ಮನೆಯವರಿಗೆ ಗೊತ್ತಾಗೋದ್ರೊಳಗೆ ಆ ಚಂದ್ರಿಕನ್ ಚಾಪ್ಟರ್ನ ಜೈಲಲ್ಲೇ ಕ್ಲೋಸ್ ಮಾಡಬೇಕು. ಮೊದಲು ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡು. ಅಕ್ಕ, ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಬೆಳಗ್ಗೆಯಿಂದ ಯಾಕೋ ಮನಸ್ಸೇ ಸರಿ ಇಲ್ಲ ಅಮ್ಮ, ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಮನೆಯಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಪಾಪ ನಿಮಗೂ ಒಬ್ಬರಿಗೆ ಕೂತು ಕೂತು ಬೇಜಾರಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ಶಾಂತಿ ಸಿಗುತ್ತೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗಲಿ. ಸರಿ ಮಾ. ಅಮ್ಮ, ಈ ಅಮ್ಮ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ದೇವಸ್ಥಾನಕ್ಕಲ್ಲ ತಂಗಿ, ಅಮ್ಮ ಬೇರೆ ಹೋಗ್ತಿದ್ಯೇನೋ ಅಂತ ನಂಗೆ ಡೌಟು. ಮೊದಲೇ ಭೂಮಿಗೆ ಭಾರ ಆಗಿರೋ ಜೀವ ದೇವಸ್ಥಾನಕ್ಕೆ ಹೋಗಿ ಹರಹರ ಅಂದ ಇನ್ನೇ ನಮ್ಮ ಥರ ಕಿಟ್ಟಿ ಪಾರ್ಟಿ ಮಾಡೋದಕ್ಕಾಗುತ್ತಾ ಹೇಳು? ಹೇಗಿದ್ರು ನಾವು ಕೊಡ್ತಾ ಇರೋ ಮಾತ್ರನ ತಿಂತ ಇದ್ದಾಳಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಸದ್ಯದಲ್ಲಿ ಇರೋ ನೆನಪಿನ ಶಕ್ತಿನೂ ಕಳ್ಕೊಂಡು ಆಮೇಲೆ ಬೀದಿ ಬೀದಿ ಅಲ್ಲಿ ಬಿಡು. ಈ ತಲೆ ಕೆಟ್ಟಿರೋಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಗೀತಾ ಮತ್ತು ವಿಜಿ ಎಲ್ಲಿದ್ದಾರೆ ಅನ್ನೋ ಅಪ್ಡೇಟ್ಸ್ ತಿಳ್ಕೊ. ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಎಲ್ಲರೂ ಕ್ಯಾಶೇ ಕೊಡಬೇಕಾ? ಯಾರು ಯು ಪಿ ಐ ಪೇ ಮಾಡಲ್ವಾ? ಹೌದು. ನನ್ನ ಮೊಬೈಲ್ ಕೊಡಲ್ವಾ? ಇಲ್ಲ. ದುಡ್ಡು ಕೊಟ್ರೇನೆ ಬಿಡೋದಾ? ಹೌದು. ಇವನು ಯಾವನು ಎಲ್ಲಿ ಬಾಡಿ ಇರ್ಬೇಕಣ, ಅದಕ್ಕೆ ಇಷ್ಟೊಂದು ಗೋಗರಿತಾ ಇದ್ದಾನೆ. ನೋಡಮ್ಮ ಮರಿ, ಸುಮ್ಮನೆ ಕಿರಿಕ್ ಬೇಡ, ದುಡ್ಡು ಕೊಡು. ನಿನ್ನ ಹತ್ರ ಇಲ್ಲ ಅಂದರೆ ಎ ಟಿ ಎಮ್ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊಡು. ಅಲ್ಲಿವರೆಗೂ ನಿಮ್ಮ ಹುಡುಗಿ ನಮ್ಮ ಗೆಸ್ಟ್ ಆಗಿರ್ತಾಳೆ. ನಿಮಗೆ ವಾಚ್ ಬೇಕಾ? ತೊಗೊಳ್ಳಿ. ಲೇ ಲೇ
ಇದನ್ನೇನು ಮಾರ್ವಾಡಿ ಅಂಗಡಿ ಅಂತ ಅನ್ಕೊಂಡಿದ್ಯೇನೋ? ವಾಚ್ ಅಡಾಡೋದಕ್ಕೆ ದುಡ್ಡು ಕೊಟ್ಟು ನಿನ್ನ ಹುಡುಗಿನ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ದೆ ತಾನೇ?